ಶಾಲಾ ಶಿಕ್ಷಣ ಸಚಿವರೇ, ನೀವು ಒಮ್ಮೆ ನೋಡಿಬಿಡಿ, ಸರ್ಕಾರಿ ಶಾಲೆ ಕಟ್ಟಡದ ಮೇಲ್ಛಾವಣಿ ಗಾಳಿ ಮಳೆಗೆ ಹಾರಿ ಹೋಗಿ ತಿಂಗಳುಗಳೇ ಕಳೆದ್ರು, ಇನ್ನು ರಿಪೇರಿ ಭಾಗ್ಯವಿಲ್ಲ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಗ್ರಾಮೀಣ ಪ್ರದೇಶದಲ್ಲಿ ಇರುವ 1-5 ತರಗತಿಯ ತನಕ ರಾಜರಾಮ ಕಾಲೋನಿಯ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಗಾಳಿ ಮಳೆಗೆ ಹಾರಿ ತಿಂಗಳುಗಳೇ ಕಳೆದ್ರೂ ಕೂಡ ಅಧಿಕಾರಿಗಳ ಸುಳಿವೇ ಇಲ್ಲ. ಕ್ಷೇತ್ರದ ಶಿಕ್ಷಣಾಧಿಕಾರಿ ನಿಮ್ಮ ಗಮನಕ್ಕೆ ಇನ್ನೂ ಇಲ್ವಾ ಅಥವಾ ಸಂಬಂಧಪಟ್ಟ ಸಿಆರ್ಪಿ ಅವರು ನಿಮ್ಮ ಗಮನಕ್ಕೆ ತಂದಿಲ್ವ? 100ಕ್ಕೂ ಹೆಚ್ಚು ಶಾಲಾ ಮಕ್ಕಳ ಸಂಖ್ಯೆ ಇರುವ ಈ ಶಾಲೆಗೆ ಅಭಿವೃದ್ಧಿ ಭಾಗ್ಯ ಯಾವಾಗ? ಶಾಲೆಗಳು ಪ್ರಾರಂಭವಾಗಿ ದಿನಗಳು ಕಳೆದರೂ ಕೂಡ ಮೇಲ್ಛಾವಣಿ ಇಲ್ಲ, ಮಕ್ಕಳನ್ನ ಎಲ್ಲಿ ಕೂತುಕೊಳ್ಳೋದು? ಮಳೆಗಾರ ಬೇರೆ, ಮಕ್ಕಳಿಗೆ ಶಿಕ್ಷಣದಲ್ಲಿ ವಂಚನೆ ಆಗ್ತಾ ಇದೆ. ಅಥವಾ ಬಡ ಮಕ್ಕಳು ಶಿಕ್ಷಣ ಪಡೆಯೋಕೆ ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ? ಮಹಂತೇಶ್ ಐಹೊಳೆ, ನ್ಯೂಸ್ 81 ಕನ್ನಡ, ರಾಯಭಾಗ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.